ಆಸ್ಟ್ರೇಲಿಯಾದಲ್ಲಿ ಕೇವಲ ಕಾಡು ಹೊತ್ತಿ ಉರಿದಿರಲಿಲ್ಲ, ಜೀವನ ಸಂಕುಲವೇ ದಗದಗಿಸುತ್ತಿದೆ. ಸುಮಾರು 25 ಮಂದಿ ಅಸುನೀಗಿದ್ದಾರೆ, ಆದರೆ ಮಹಾಜ್ವಾಲೆಯಲ್ಲಿ ಕೋಟ್ಯಾಂತರ ಪ್ರಾಣಿಗಳು ಕೊನೆಯುಸಿರುವೆ. ಯೂನಿವರ್ಸಿಟಿ ಆಫ್ ಸಿಡ್ನಿಯ ಪರಿಸರ ವಿಜ್ಞಾನಿಗಳ ಪ್ರಕಾರ ಸುಮಾರು 100 ಕೋಟಿ ಜೀವರಾಶಿ ಈ ಕಾಡ್ಗಿಚ್ಚಿಗೆ ಆಹುತಿಯಾಗಿದೆಯಂತೆ. ಆ ದೃಶ್ಯವನ್ನು ನೋಡುತ್ತಾ ನೋಡುತ್ತಾ ಕಾಂಗರು ಬೆಂಕಿಯಿಂದ ತನ್ನನ್ನು ತಾನು ರಕ್ಷಿಸಿಕೊಳ್ಳೋಕೆ ಬೀಳಿ ಹಾರಲು ಪ್ರಯತ್ನಿಸುತ್ತಿದ್ದು ಸಾಧ್ಯವಾಗದೆ ಬೆಂಕಿಗೆ ಆಹುತಿಯಾಗಿದೆ ಅನ್ನಿಸುತ್ತಿದೆ. ಅಲ್ಲಿ ಯಾವ ಪಕ್ಷಿಯೂ ಸದ್ದು ಕೇಳಿಸುತ್ತಿರಲಿಲ್ಲ, ಬೇರೆ ಜೀವವೇ ಅಲ್ಲಿ ಕಾಣಿಸುತ್ತಿರಲಿಲ್ಲ. ಇತರೆ ಪ್ರಾಣಿಗಳು ಸುಟ್ಟು ಕರಕಲಾದ ವಾಸನೆ ಮಾತ್ರ ಮೂಡಿಲಿವೆ.